ಚಂದನವನದ ಕ್ಯೂಟ್ ಕಪಲ್ ಬಾಳಲ್ಲಿ ಇದೀಗ ಬಿರುಗಾಳಿ ಗೆದ್ದಿದೆ. ಬಿಗ್ ಬಾಸ್ ಜೋಡಿಯ ವೈವಾಹಿಕ ಜೀವನದಲ್ಲಿ ಈಗ ಬಿರುಕು ಬಿಟ್ಟಿದೆ, ತಾಳ ತಪ್ಪಿದೆ ಬೇಬಿ ಡಾಲ್ ಮತ್ತು ರಾಪರ್ ಸಾಂಸಾರಿಕ ಜೀವನ. ನಿವೇದಿತ ಗೌಡ ಚಂದನ್ ಶೆಟ್ಟಿ ದಂಪತಿ ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಪರಸ್ಪರ ಒಪ್ಪಿಗೆ ಮೇರೆಗೆ ಡಿವೋರ್ಸ್ಗೆ ದಂಪತಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲೇ ಆಗಿರಬಹುದು ಅಥವಾ ಖಾಸಗಿ ಚಾನೆಲ್ಗಳಲ್ಲಾಗಿರಬಹುದು, ರಿಯಾಲಿಟಿ ಶೋಗಳಲ್ಲಿ ಅತಿ ಹೆಚ್ಚು ಹೆಸರು ಮಾಡಿದಂತ ದಂಪತಿಗಳು ಇವರಿಬ್ರು. ಪರಸ್ಪರ ಒಪ್ಪಿಗೆ ಮೇರೆಗೆ ಇದೀಗ ಡಿವೋರ್ಸ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಪ್ರೀತಿ ಮದುವೆ, ನಾಲ್ಕು ವರ್ಷ ದಾಂಪತ್ಯ ವಿಚ್ಛೇದನ ಸಂಚಲನ ಸೃಷ್ಟಿಸಿದೆ. ನಾಲ್ಕು ವರ್ಷದ ದಾಂಪತ್ಯಕ್ಕೆ ಬ್ರೇಕ್ ಹಾಕಲು ಇದೀಗ ಜೋಡಿ ಮುಂದಾಗಿದ್ದಾರೆ. 2020ರಲ್ಲಿ ಪ್ರೀತಿಸಿ ಮದುವೆಯಾಗಿದ್ರು ಚಂದನ್ ಮತ್ತು ನಿವೇದಿತಾ. ಮೈಸೂರಿನಲ್ಲಿ ಅದ್ದೂರಿಯಾಗಿ ಮದುವೆಯಾಗಿದ್ದಂತ ಜೋಡಿ ಆದ್ರೀಗ ನಾಲ್ಕು ವರ್ಷದ ದಾಂಪತ್ಯಕ್ಕೆ ಬ್ರೇಕ್ ಹಾಕಲು ನಿರ್ಧಾರ ಮಾಡಿದ್ದಾರೆ. ಅಫ್ಕೋರ್ಸ್ ಅವರಿಬ್ಬರ ನಡುವೆ ಒಂದು ಯೂಜ್ ಏಜ್ ಗ್ಯಾಪ್ ಇತ್ತು, ಅದ್ರ ಬಗ್ಗೆ ಸಾಕಷ್ಟು ಒಂದು ಚರ್ಚೆ ಆಗ್ತಾ ಇತ್ತು ಅವ್ರ ಮದುವೆ ಆಗುವಂತ ಸಂದರ್ಭದಲ್ಲಿ. ಇದೀಗ ಬರ್ತದೆ ಚರ್ಚೆ ಮುಂದುವರೆದಿದೆ. ಅವರ ವಿಚ್ಛೇದನಕ್ಕೆ ಕಾರಣ ಏನು ಅನ್ನೋದಿನ್ನು ತಿಳಿಯಬೇಕಷ್ಟೇ. ಆದ್ರೆ ಸದ್ಯಕ್ಕೆ ಪರಸ್ಪರ ಒಪ್ಪಿಗೆ ಮೇರೆಗೆ ಡಿವೋರ್ಸ್ಗೆ ದಂಪತಿಗಳು ಏನು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇಬ್ರು ಮೊನ್ನೆಯಷ್ಟೇ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲಾ ಕಡೆನೂ ಕೂಡ ಆಕ್ಟಿವ್ ಆಗಿದ್ರು. ಆದ್ರೆ ಏನಾಯ್ತಪ್ಪ ಈ ಇಬ್ಬರು ಜೋಡಿಗೆ ಅನ್ನೋದು ಈಗ ಸಾಕಷ್ಟು ಒಂದು ಕುತೂಹಲ ಮೂಡಿಸಿದೆ. ಹೆಚ್ಚಾಗಿ ಈಗ ನಿವೇದಿತ ಕೂಡ ರಿಯಾಲಿಟಿ ಶೋಸ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಇಬ್ರು ಬಹಳ ಹೊಂದಾಣಿಕೆಯಿಂದ ಇದ್ರು. ನೀವು ನೋಡ್ತಾ ಇದ್ರ ವಿಸ್ತಾರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ಇದೀಗ ಕೋರ್ಟ್ ಇಂದ ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿ ಅಲ್ಲಿಂದ ಇಳಿದು ಬರ್ತಾ ಇದ್ದಾರೆ. ಇಬ್ರು ಕೂಡ ಒಟ್ಟಿಗೆ ಇದ್ದಾರೆ, ಕೈ ಪರಸ್ಪರ ಕೈ ಇಟ್ಕೊಂಡೇ ಹೋಗ್ತಿದ್ದಾರೆ. ಆದ್ರೆ ಇಬ್ರು ಒಪ್ಕೊಂಡು ಈ ಒಂದು ಡಿವೋರ್ಸ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆ ಕೋರ್ಟ್ ಇಂದ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ನಾಲ್ಕು ವರ್ಷ ದಾಂಪತ್ಯಕ್ಕೆ ಬ್ರೇಕ್ ಹಾಕಲು ಇದೀಗ ಜೋಡಿ ಮುಂದಾಗಿದೆ. ಇವರಿಬ್ಬರು ಜೋಡಿ ಇದೇ ರೀತಿಯಾಗಿ ಇರಬೇಕು ಅಂತ ಅವರ ಫ್ಯಾನ್ಸ್ ಎಲ್ಲರೂ ಕೂಡ ಇಷ್ಟಪಟ್ಟಿದ್ರು. ಬಟ್ ಆಲ್ ಆಫ್ ಅ ಸಡನ್ ಈಗ ಎಲ್ಲ ಫ್ಯಾನ್ಸ್ಗೂ ಕೂಡ ಒಂದು ರೀತಿ ಶಾಕಿಂಗ್. ಇದು ಜೊತೆನಲ್ಲೇ ಇದ್ರು ಎಲ್ಲ ಕಡೆನೂ ಕೂಡ. ಏನಾಯ್ತಪ್ಪ ಇವರಿಬ್ಬರಿಗೆ, ಅವಾಗವಾಗ ರೀಲ್ಸ್ ಮಾಡ್ತಾ ಇದ್ರು, ಜನರನ್ನ ಎಂಟರ್ಟೈನ್ ಮಾಡ್ತಾ ಇದ್ರು ಅವರ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲೇ ಆಗಿರ್ಬೋದು ಅಥವಾ ಫೇಸ್ಬುಕ್ಕಲ್ಲೇ ಆಗಿರ್ಬೋದು. ಏನಾಯ್ತಪ್ಪ ಇದ್ದಕ್ಕಿದ್ದಂಗೆ ಇವರು ಚಂದನವನದ ಕ್ಯೂಟ್ ಕಪಲ್ ಬಾಳಲ್ಲಿ ಇದೀಗ ಬಿರುಗಾಳಿ ಗೆದ್ದಿದೆ. ಬಿಗ್ ಬಾಸ್ ಜೋಡಿಯ ವೈವಾಹಿಕ ಜೀವನದಲ್ಲಿ ಈಗ ಬಿರುಕು ಬಿಟ್ಟಿದೆ, ತಾಳ ತಪ್ಪಿದೆ ಬೇಬಿ ಡಾಲ್ ಮತ್ತು ರಾಪರ್ ಸಾಂಸಾರಿಕ ಜೀವನ. ನಿವೇದಿತ ಗೌಡ ಚಂದನ್ ಶೆಟ್ಟಿ ದಂಪತಿ ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಪರಸ್ಪರ ಒಪ್ಪಿಗೆ ಮೇರೆಗೆ ಡಿವೋರ್ಸ್ಗೆ ದಂಪತಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲೇ ಆಗಿರಬಹುದು ಅಥವಾ ಖಾಸಗಿ ಚಾನೆಲ್ಗಳಲ್ಲಾಗಿರಬಹುದು, ರಿಯಾಲಿಟಿ ಶೋಗಳಲ್ಲಿ ಅತಿ ಹೆಚ್ಚು ಹೆಸರು ಮಾಡಿದಂತ ದಂಪತಿಗಳು ಇವರಿಬ್ರು. ಪರಸ್ಪರ ಒಪ್ಪಿಗೆ ಮೇರೆಗೆ ಇದೀಗ ಡಿವೋರ್ಸ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಪ್ರೀತಿ ಮದುವೆ, ನಾಲ್ಕು ವರ್ಷ ದಾಂಪತ್ಯ ವಿಚ್ಛೇದನ ಸಂಚಲನ ಸೃಷ್ಟಿಸಿದೆ. ನಾಲ್ಕು ವರ್ಷದ ದಾಂಪತ್ಯಕ್ಕೆ ಬ್ರೇಕ್ ಹಾಕಲು ಇದೀಗ ಜೋಡಿ ಮುಂದಾಗಿದ್ದಾರೆ. 2020ರಲ್ಲಿ ಪ್ರೀತಿಸಿ ಮದುವೆಯಾಗಿದ್ರು ಚಂದನ್ ಮತ್ತು ನಿವೇದಿತಾ. ಮೈಸೂರಿನಲ್ಲಿ ಅದ್ದೂರಿಯಾಗಿ ಮದುವೆಯಾಗಿದ್ದಂತ ಜೋಡಿ ಆದ್ರೀಗ ನಾಲ್ಕು ವರ್ಷದ ದಾಂಪತ್ಯಕ್ಕೆ ಬ್ರೇಕ್ ಹಾಕಲು ನಿರ್ಧಾರ ಮಾಡಿದ್ದಾರೆ. ಅಫ್ಕೋರ್ಸ್ ಅವರಿಬ್ಬರ ನಡುವೆ ಒಂದು ಯೂಜ್ ಏಜ್ ಗ್ಯಾಪ್ ಇತ್ತು, ಅದ್ರ ಬಗ್ಗೆ ಸಾಕಷ್ಟು ಒಂದು ಚರ್ಚೆ ಆಗ್ತಾ ಇತ್ತು ಅವ್ರ ಮದುವೆ ಆಗುವಂತ ಸಂದರ್ಭದಲ್ಲಿ. ಇದೀಗ ಬರ್ತದೆ ಚರ್ಚೆ ಮುಂದುವರೆದಿದೆ. ಅವರ ವಿಚ್ಛೇದನಕ್ಕೆ ಕಾರಣ ಏನು ಅನ್ನೋದಿನ್ನು ತಿಳಿಯಬೇಕಷ್ಟೇ. ಆದ್ರೆ ಸದ್ಯಕ್ಕೆ ಪರಸ್ಪರ ಒಪ್ಪಿಗೆ ಮೇರೆಗೆ ಡಿವೋರ್ಸ್ಗೆ ದಂಪತಿಗಳು ಏನು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇಬ್ರು ಮೊನ್ನೆಯಷ್ಟೇ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲಾ ಕಡೆನೂ ಕೂಡ ಆಕ್ಟಿವ್ ಆಗಿದ್ರು. ಆದ್ರೆ ಏನಾಯ್ತಪ್ಪ ಈ ಇಬ್ಬರು ಜೋಡಿಗೆ ಅನ್ನೋದು ಈಗ ಸಾಕಷ್ಟು ಒಂದು ಕುತೂಹಲ ಮೂಡಿಸಿದೆ. ಹೆಚ್ಚಾಗಿ ಈಗ ನಿವೇದಿತ ಕೂಡ ರಿಯಾಲಿಟಿ ಶೋಸ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಇಬ್ರು ಬಹಳ ಹೊಂದಾಣಿಕೆಯಿಂದ ಇದ್ರು. ನೀವು ನೋಡ್ತಾ ಇದ್ರ ವಿಸ್ತಾರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ಇದೀಗ ಕೋರ್ಟ್ ಇಂದ ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿ ಅಲ್ಲಿಂದ ಇಳಿದು ಬರ್ತಾ ಇದ್ದಾರೆ. ಇಬ್ರು ಕೂಡ ಒಟ್ಟಿಗೆ ಇದ್ದಾರೆ, ಕೈ ಪರಸ್ಪರ ಕೈ ಇಟ್ಕೊಂಡೇ ಹೋಗ್ತಿದ್ದಾರೆ. ಆದ್ರೆ ಇಬ್ರು ಒಪ್ಕೊಂಡು ಈ ಒಂದು ಡಿವೋರ್ಸ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆ ಕೋರ್ಟ್ ಇಂದ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ.
ನಾಲ್ಕು ವರ್ಷ ದಾಂಪತ್ಯಕ್ಕೆ ಬ್ರೇಕ್ ಹಾಕಲು ಇದೀಗ ಜೋಡಿ ಮುಂದಾಗಿದೆ. ಇವರಿಬ್ರು ಜೋಡಿ ಇದೇ ರೀತಿಯಾಗಿ ಇರಬೇಕು ಅಂತ ಅವರ ಫ್ಯಾನ್ಸ್ ಎಲ್ಲರೂ ಕೂಡ ಇಷ್ಟಪಟ್ಟಿದ್ರು. ಬಟ್ ಆಲ್ ಆಫ್ ಅ ಸಡನ್ ಈಗ ಎಲ್ಲಾ ಫ್ಯಾನ್ಸ್ಗೂ ಕೂಡ ಒಂದು ರೀತಿ ಶಾಕಿಂಗ್ ಏ ಇದು. ಜೊತೆನಲ್ಲೇ ಇದ್ರು ಎಲ್ಲಾ ಕಡೆನೂ ಕೂಡ, ಏನಾಯ್ತಪ್ಪ ಇವರಿಬ್ರಿಗೆ? ಅವಾಗವಾಗ ರೀಲ್ಸ್ ಮಾಡ್ತಾ ಇದ್ರು, ಜನರನ್ನ ಎಂಟರ್ಟೈನ್ ಮಾಡ್ತಾ ಇದ್ರು ಅವರ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಆಗಿರ್ಬೋದು ಅಥವಾ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು. ಏನಾಯ್ತಪ್ಪ ಇದ್ದಕ್ಕಿದ್ದಂಗೆ ಇವರು? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.